ಸ್ವಾಮಿ ವಿವೇಕಾನಂದರು ತಮ್ಮ ಗುರುಬಾಯಿ ಸ್ವಾಮಿ ಶಿವಾನಂದರಿಗೆ ಬರೆದ ಒಂದು ಪತ್ರ. ಪ್ರಿಯ ಸೋದರ ಶಿವಾನಂದ, ಶ್ರೀಮಾತೆಯರ ಜೀವನದ ಮಹತ್ವವನ್ನು ನಿಮ್ಮಲ್ಲಿ ಇನ್ನೂ ಯಾರೂ ಅರಿತುಕೊಂಡಿಲ್ಲ. ಆದರೆ ಕಾಲಕ್ರಮದಲ್ಲಿ ನೀವು ಅದನ್ನು ಅರಿಯುವಿರಿ. ಆದ್ಯ ಶಕ್ತಿಯ ಅನುಗ್ರಹವಿಲ್ಲದೆ ಜಗತ್ತಿನ ಉದ್ಧಾರವಿಲ್ಲ. ಇತರ ಎಲ್ಲ ರಾಷ್ಟ್ರಗಳಿಗಿಂತ ನಮ್ಮ ರಾಷ್ಟ್ರ ದುರ್ಬಲಗೊಂಡಿದೆಯಲ್ಲ ಏಕೆ, ಹಿಂದುಳಿದಿದೆಯಲ್ಲ ಏಕೆ? ಏಕೆಂದರೆ ಇಲ್ಲಿ ಆದ್ಯಶಕ್ತಿಯನ್ನು ಅವಮಾನಿಸಲಾಗಿದೆ. ಈ ಅದ್ಭುತ ಶಕ್ತಿಯನ್ನು ಜಾಗೃತಗೊಳಿಸುವುದಕ್ಕಾಗಿಯೇ ಶ್ರೀಮಾತೆ ಶಾರದಾ ದೇವಿಯರು ಅವರ್ತಿಸಿ ಬಂದಿದ್ದಾರೆ. ಅವರನ್ನು ಕೇಂದ್ರವಾಗಿರಿಸಿಕೊಂಡು ಈ ಜಗತ್ತಿನಲ್ಲಿ ಇನ್ನೊಮ್ಮೆ ಗಾರ್ಗೆಯರು ಮೈತ್ರಿಯರು ಉದಿಸಿ ಬರಲಿದ್ದಾರೆ. ಅಮೆರಿಕ ಯುರೋಪ್ಗಳಲ್ಲಿ ನೀನು ಏನನ್ನು ಕಾಣುತ್ತೆ? ಶಕ್ತಿ ಪೂಜೆಯನ್ನ. ಆದರೆ ಅವರು ಆ ಶಕ್ತಿಯನ್ನು ಇಂದ್ರಿಯ ಭೋಗಗಳ ಮೂಲಕ ಆರಾಧಿಸುತ್ತಿದ್ದಾರೆ. ಹೀಗಿರುವಾಗ ಯಾರು ಅದೇ ಆದ್ಯಶಕ್ತಿಯನ್ನ ತಮ್ಮ ಜನನೀ ಎಂದು ಭಾವಿಸಿ ಸಾತ್ವಿಕ ಭಾವದಿಂದ ಪರಿಶುದ್ಧ ಹೃದಯದಿಂದ ಆರಾಧಿಸುವರೋ ಅವರು ಇನ್ನೆಷ್ಟು ಸನ್ಮಂಗಳವನ್ನು ಸುಧಾರಿಸಲಿಕ್ಕಿಲ್ಲ. ದಿನ ಕಳೆದಂತೆಲ್ಲ ನನಗೆ ಈ ವಿಷಯ ಹೆಚ್ಚೆಚ್ಚು ಸ್ಪಷ್ಟವಾಗುತ್ತಿದೆ. ನನ್ನ ಅಂತರ್ದೃಷ್ಟಿ ಹೆಚ್ಚು ಹೆಚ್ಚು ತೆರೆಯುತ್ತಿದೆ. ಆದ್ದರಿಂದ ನಾವು ಮೊಟ್ಟ ಮೊದಲು ಶ್ರೀ ಶಾರದಾದೇವಿಯ ಹೆಸರಿನಲ್ಲಿ ಮಠವನ್ನು ಕಟ್ಟಬೇಕು. ಮೊದಲು ಶ್ರೀ ಶಾರದಾದೇವಿಯರು ಹಾಗೂ ಅವರ ಸ್ತ್ರೀ ಸಂತಾನ, ಆಮೇಲೆ ಶ್ರೀರಾಮಕೃಷ್ಣರು ಹಾಗೂ ಅವರ ಪುರುಷ ಸಂತಾನದ ವಿಷಯ. ನೀನಿದನ್ನು ಅರ್ಥ ಮಾಡಿಕೊಳ್ಳಬಲ್ಲೆಯೇನು? ಶ್ರೀಮಾತೆಯವರ ಕೃಪೆ ನನ್ನ ಪಾಲಿಗೆ ಶ್ರೀರಾಮಕೃಷ್ಣರ ಕೃಪೆಗಿಂತಲೂ 100 ಅಲ್ಲ 1000 ಪಟ್ಟು ಅಮೂಲ್ಯ. ಶ್ರೀಮಾತೆಯವರ ಕೃಪೆ, ಶ್ರೀಮಾತೆಯವರ ಆಶೀರ್ವಾದ ಎಲ್ಲವೂ ನನಗೆ ಪರಮೋತ್ಕೃಷ್ಟ. ಸೋದರ ನೋಡು, ನನ್ನ ಹೆಸರು ನಿಜಕ್ಕೂ ವಿವೇಕಾನಂದನೇ ಹೌದಾದಲ್ಲಿ ಸೋದರ ನೋಡು ನನ್ನ ಹೆಸರು ನಿಜಕ್ಕೂ ವಿವೇಕಾನಂದನೇ ಹೌದಾದಲ್ಲಿ ನಿಮಗೆಲ್ಲ ನಾನು ಜೀವಂತ ದುರ್ಗೆಯನ್ನ ಆರಾಧಿಸಿ ತೋರಿಸಿಕೊಡುತ್ತೇನೆ. ಸೋದರ ಹೇಳುತ್ತೇನೆ ಕೇಳು, ನಾನು ಈ ವಿಷಯದಲ್ಲಿ ಸ್ವಲ್ಪ ಮತಾಂಧನೇ ಸರಿ. ಶ್ರೀರಾಮಕೃಷ್ಣರನ್ನ ನೀನು ಬೇಕಾದರೆ ದೇವರೆಂದಾದರೂ ಕರೆ, ಮನುಷ್ಯರೆಂದಾದರೂ ಕತೆ, ಅಥವಾ ಇನ್ನೇನು ಬೇಕೋ ಅದನ್ನು ಕರೆದುಕೋ. ಆದರೆ ಆದರೆ ಶ್ರೀ ಶಾರದಾ ದೇವಿಯನ್ನು ಯಾರು ಸಾಕ್ಷಾತ್ ಜಗನ್ಮಾತೆ ಎಂದು ಒಪ್ಪಿ ಗೌರವಿಸುವುದಿಲ್ಲವೋ ಅವರಿಗೆ ನನ್ನ ಧಿಕ್ಕಾರವಿರಲಿ. ಸೋದರ ಇನ್ನೊಮ್ಮೆ ಹೇಳುತ್ತಿದ್ದೇನೆ ಕೇಳು, ಶ್ರೀ ಶಾರದಾ ದೇವಿಯನ್ನು ಯಾರು ಸಾಕ್ಷಾತ್ ಜಗನ್ಮಾತೆ ಎಂದು ಒಪ್ಪಿ ಗೌರವಿಸುವುದಿಲ್ಲವೋ ಅವನಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಎಂದೆಂದಿಗೂ ನಿನ್ನವ ವಿವೇಕಾನಂದ. ಮತ್ತೊಂದು ಪತ್ರ. ಸ್ವಾಮಿ ನಿವೇದಿತ ಶ್ರೀಮಾತಾ ಶಾರದೇವಿಯವರಿಗೆ ಬರೆದಂತಹ ಪತ್ರ. Thank you.
ಭಗಿನಿ ನಿವೇದಿತೆಯ ಒಂದು ಪತ್ರ ನಮ್ಮ ಶ್ರೀಮಾತೆ ಶಾರದಾದೇವಿಯವರಿಗೆ. ಪರಮ ಪ್ರೀತಿಯ ತಾಯಿ, ನಾವೆಲ್ಲ ಸೇರಿ ನಿಮ್ಮ ಮೇಲೊಂದು ಸುಂದರ ಸ್ತೋತ್ರವನ್ನು ರಚಿಸಿ ನಿಮಗೆ ಕಳಿಸಬೇಕು ಎಂದು ನನ್ನ ಆಸೆ. ಆದರೆ ಅದು ಬಹಳ ಗಲಾಟೆ, ಅತಿಯಾದ ಸದ್ದು ಗದ್ದಲ ಎಂತೆನಿಸುತ್ತದೆ ನನಗೆ. ನಿಜಕ್ಕೂ ನೀವು ಭಗವಂತನ ಒಂದು ಅದ್ಭುತ ಕೃತಿಯೇ ಸರಿ. ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ನೀಡಿದ ಅವರ ಪ್ರೇಮದ ಮಧುಕಲಶವೇ ನೀವು. ಶ್ರೀರಾಮಕೃಷ್ಣರು ಈ ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗಾಗಿ ಬಿಟ್ಟು ಹೋದ ಬಳುವಳಿ ನೀವು. ನಿಮ್ಮ ಮುಂದೆ ನಾವೆಲ್ಲ ಸದಾ ಶಾಂತವಾಗಿರಬೇಕು, ಮೌನದಿಂದಿರಬೇಕು. ಹಾಗಿದೆ ನಿಮ್ಮ ಜೀವನ. ನಿಜಕ್ಕೂ ಭಗವಂತನ ಅದ್ಭುತ ನಿರ್ಮಿತಿಗಳೆಲ್ಲ ತುಂಬ ಶಾಂತ, ತುಂಬ ಮೌನ. ಬೀಸುವ ಮಂದಾನಿಲ, ಬೆಳಕು ನೀಡುವ ಸೂರ್ಯಕಿರಣ, ಹೂದೋಟದ ಕಂಪು, ಗಂಗೆಯ ತಂಪು, ಎಲ್ಲವೂ ಶಾಂತ, ಮೌನ. ಇವು ಮೌನವಾಗಿಯೇ ನಮ್ಮ ಹೃದಯದೊಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡಿಬಿಡುತ್ತವೆ. ಈ ವಸ್ತುಗಳೆಲ್ಲ ನಿಮ್ಮ ಹಾಗೆಯೇ ತುಂಬ ಶಾಂತ, ತುಂಬ ನೀರವ. ಇಂತಿ ನಿಮ್ಮ ಮಗು ನಿವೇದಿತ. ಹೀಗೆ ಇಡೀ ಮನುಕುಲದ, ಅಷ್ಟೇ ಅಲ್ಲ ವಿಶೇಷವಾಗಿ ಸ್ತ್ರೀಕುಲಕ್ಕೆ ದಾರ್ಶನಿಕರಾಗಿ ಮಾರ್ಗದರ್ಶಕರಾಗಿ ಆಶೀರ್ವದಿಸುವ, ಆಶೀರ್ವಾದವನ್ನು ನೀಡುತ್ತಿರುವ ಶ್ರೀಮಾತೆ ಶಾರದಾದೇವಿಯವರ ಸರಳವಾದ ಆದರೆ ಉತ್ಕೃಷ್ಟವಾದ ದಿವ್ಯ ದೈವಿಕ ಜೀವನದ ಈ ಧಾರಾವಾಹಿ ಮಹಾಮಾಯಿ ಜೀವನಗಂಗಾ. ಮಹಾಮಾಯಿ ಜೀವನಗಂಗಾ ಧ್ವನಿ ಧಾರಾವಾಹಿ.